ಕೆಲವು ಸಾರಿ ನಾವು ಕಂಪ್ಯೂಟರ್ನಲ್ಲಿರುವಂತಹ ಮಾಹಿತಿಯನ್ನು ಬೇರೆ ಕಡೆಗೆ ಕ್ಯಾರಿ ಮಾಡಬೇಕಾದಂತಹ ಸಂದರ್ಭದಲ್ಲಿ ಎಕ್ಸ್ಟರ್ನಲ್ ಸ್ಟೋರೇಜ್ ಡಿವೈಸ್ಗಳನ್ನು ಬಳಸ್ತೇವೆ. ಆ ಎಕ್ಸ್ಟರ್ನಲ್ ಸ್ಟೋರೇಜ್ ಡಿವೈಸಲ್ಲಿ ಈ ಪೆನ್ ಡ್ರೈವ್ ಕೂಡ ಒಂದು. ಈ ಪೆನ್ ಡ್ರೈವನ್ನು ಸಿ ಪಿ ಯುನಲ್ಲಿ ಇರುವಂತಹ ಯು ಎಸ್ ಪಿ ಪೋರ್ಟ್ಗೆ ಹಾಕಬೇಕು. ಈಗ ನಾನು ಈ ಪೆನ್ ಡ್ರೈವನ್ನು ಸಿ ಪಿ ಯುನಲ್ಲಿರುವಂತಹ ಯು ಎಸ್ ಪಿ ಪೋರ್ಟ್ಗೆ ಹಾಕ್ತಾ ಇದ್ದೀನಿ. ಹಾಕಿದ ನಂತರದಲ್ಲಿ ಆ ಮಾನಿಟರ್ನಲ್ಲಿ ಆ ಪೆನ್ ಡ್ರೈವ್ ಓಪನ್ ಆಗಿರುವಂಥದ್ದು ಕಾಣಿಸುತ್ತೆ. ಪೆನ್ ಡ್ರೈವ್ಗೆ ನಾವು ನೇಮ್ ಕೊಟ್ಟಿದ್ರೆ ಅದರ ನೇಮು ಕೂಡ ಕಾಣಿಸುತ್ತೆ. ಈ ಪೆನ್ ಡ್ರೈವ್ ಓಪನ್ ಆಗಿದ ನಂತರದಲ್ಲಿ ಇಲ್ಲಿರುವಂತಹ ಮಾಹಿತಿಯನ್ನು ನಾವು ಕಂಪ್ಯೂಟರ್ಗೆ ಟ್ರಾನ್ಸ್ಫರ್ ಮಾಡಬೇಕಾದಂಥ ಸಂದರ್ಭದಲ್ಲಿ ಯಾವ ಫೋಲ್ಡರನ್ನು ಅಥವಾ ಫೈಲನ್ನು ಕಾಪಿ ಮಾಡಬೇಕೋ ಆ ಫೈಲ್ ಮೇಲೆ ಮೌಸ್ ಪಾಯಿಂಟನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಮೌಸ್ನಿಂದ ರೈಟ್ ಕ್ಲಿಕ್ ಮಾಡಿ, ಆಗ ಈ ರೀತಿಯಾದಂಥ ಒಂದು ಡೈಲಾಗ್ ಬಾಕ್ಸು ಓಪನ್ ಆಗುತ್ತೆ. ಆ ಡೈಲಾಗ್ ಬಾಕ್ಸ್ನಲ್ಲಿ ಕಾಪಿ ಎನ್ನುವಂತಹ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೀವು ಕಾಪಿ ಮಾಡಬೇಕಾದಂತಹ ಫೈಲ್ ಈಗ ಸೆಲೆಕ್ಟ್ ಆಗಿದೆ. ಈಗ ಇದನ್ನು ಕ್ಲೋಸ್ ಮಾಡಿ ಇದನ್ನು ಡೆಸ್ಕ್ಟಾಪ್ ಮೇಲೆ ಕಾಪಿ ಮಾಡಬೇಕಾದ್ರೆ ಡೆಸ್ಕ್ಟಾಪ್ ಮೇಲೆ ಮತ್ತೆ ಮೌಸ್ನಿಂದ ರೈಟ್ ಕ್ಲಿಕ್ ಮಾಡಿ ಇಲ್ಲಿ ಪೇಸ್ಟ್ ಅನ್ನುವಂತಹ ಆಪ್ಷನ್ಸ್ ಬರ್ತದೆ, ಅದರ ಮೇಲೆ ಕ್ಲಿಕ್ ಮಾಡಿದರೆ ನಾವು ಕಾಪಿ ಮಾಡಿಕೊಂಡಂತಹ ಫೈಲು ಈಗ ಈ ಡೆಸ್ಕ್ಟಾಪ್ ಮೇಲೆ ಕಾಪಿಯಾಗಿದೆ. ಈ ರೀತಿಯಾಗಿ ನಾವು ಪೆನ್ ಡ್ರೈವಿಂದ ಮಾಹಿತಿಯನ್ನು ಕಂಪ್ಯೂಟರ್ಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗೆಯೇ ಪೆನ್ ಡ್ರೈವ್ ಅಲ್ಲದೆ ಅದಕ್ಕಿಂತಲೂ ಕೂಡ ಹೆಚ್ಚಿನ ಮಾಹಿತಿಯನ್ನು ಸಂಗ್ರಹ ಮಾಡಬೇಕಾದಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಎಕ್ಸ್ಟರ್ನಲ್ ಹಾರ್ಡ್ ಡಿಸ್ಕ್ಗಳನ್ನು ಬಳಸ್ತೇವೆ. ಇದರಲ್ಲಿ ಇರುವಂತಹ ಯು ಎಸ್ ಬಿ ಪೋರ್ಟನ್ನು ಸಿ ಪಿ ಯುನಲ್ಲಿ ಇರುವಂತಹ ಯು ಎಸ್ ಬಿ ಪೋರ್ಟಿಗೆ ಕನೆಕ್ಟ್ ಮಾಡಿದರೆ ಇದು ಕೂಡ ಪೆನ್ ಡ್ರೈವ್ ಹೇಗೆ ಓಪನ್ ಆಗ್ತದೋ ಅದೇ ರೀತಿ ಓಪನ್ ಆಗುತ್ತೆ. ಪೆನ್ ಡ್ರೈವಲ್ಲಿ ಹೇಗೆ ಫೈಲ್ಗಳನ್ನು ಕಾಪಿ ಮಾಡ್ತೀವೋ ಅದೇ ರೀತಿ ಇದರಿಂದನೂ ಕೂಡ ಕಾಪಿ ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗೆಯೇ ನಾವು ಕಂಪ್ಯೂಟರ್ನಲ್ಲಿ ಇರುವಂತಹ ಮಾಹಿತಿಯನ್ನು ಕೂಡ ಪೆನ್ ಡ್ರೈವ್ಗೆ ಕಾಪಿ ಮಾಡಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ನಾವು ಮಾಡಬೇಕಾಗಿರುವಂಥದ್ದು, ಮೊದಲಿಗೆ ನಾವು ಯಾವ ಫೈಲ್ ಅಥವಾ ಫೋಲ್ಡರನ್ನು ಕಾಪಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವೋ ಅದು ಇರುವಂತಹ ಲೊಕೇಶನನ್ನು ಮೊದಲು ಸೆಲೆಕ್ಟ್ ಮಾಡಿಕೊಳ್ಬೇಕು. ಈಗ ಉದಾಹರಣೆಗೆ ನಾನು ಕಾಪಿ ಮಾಡಬೇಕಾಗಿರುವಂಥ ಫೈಲು ಈ ಫೈಲ್ಸ್ ಅನ್ನುವಂತಹ ಲೊಕೇಶನಲ್ಲಿದೆ. ನಾನೀಗ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ತೇನೆ. ನಾನು ಈ ಫೈಲನ್ನು ಕಾಪಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ. ಈ ಫೈಲ್ ಮೇಲೆ ರೈಟ್ ಕ್ಲಿಕ್ ಮಾಡ್ತೇನೆ. ಈ ರೀತಿಯಾದಂಥ ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಅದರಲ್ಲಿ ಕಾಪಿ ಅನ್ನುವಂತಹ ಆಪ್ಷನನ್ನು ಕ್ಲಿಕ್ ಮಾಡಿದರೆ ನಾನು ಕಾಪಿ ಮಾಡಬೇಕಾಗಿರುವಂಥ ಫೈಲು ಸೆಲೆಕ್ಟ್ ಆಗುತ್ತೆ. ಈ ಡೈಲಾಗ್ ಬಾಕ್ಸನ್ನು ಕ್ಲೋಸ್ ಮಾಡಿ ನಂತರ ಆ ಮಾಹಿತಿಯನ್ನು ಪೆನ್ ಡ್ರೈವ್ಗೆ ಟ್ರಾನ್ಸ್ಫರ್ ಮಾಡಬೇಕಾಗಿರೋದ್ರಿಂದ ಪೆನ್ ಡ್ರೈವ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಪೆನ್ ಡ್ರೈವ್ ಡೈಲಾಗ್ ಬಾಕ್ಸು ಓಪನ್ ಆಗುತ್ತೆ. ಈಗ ನಾನು ಕಾಪಿ ಮಾಡಬೇಕಾದ ಆ ಫೈಲನ್ನು ಇಲ್ಲಿಗೆ ಕಾಪಿ ಮಾಡಬೇಕಾಗಿರೋದ್ರಿಂದ ಈ ಡೈಲಾಗ್ ಬಾಕ್ಸ್ ಮೇಲೆ ರೈಟ್ ಕ್ಲಿಕ್ ಮಾಡಿದರೆ ಈ ರೀತಿಯಾದಂಥ ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಇಲ್ಲಿ ಪೇಸ್ಟ್ ಅನ್ನುವಂಥ ಆಪ್ಷನನ್ನು ಆಯ್ಕೆ ಮಾಡ್ಕೊಂಡ್ರೆ ನಾನು ಕಾಪಿ ಮಾಡಬೇಕಾಗಿರುವಂತಹ ಫೈಲು ಪೆನ್ ಡ್ರೈವ್ಗೆ ಕಾಪಿ ಆಗುತ್ತೆ. ಈ ರೀತಿಯಾಗಿ ನಾವು ಫೈಲ್ಗಳನ್ನು ಕಂಪ್ಯೂಟರ್ನಿಂದ ಪೆನ್ ಡ್ರೈವು ಅಥವಾ ಹಾರ್ಡ್ ಡಿಸ್ಕು, ಹಾರ್ಡ್ ಡಿಸ್ಕ್ನಿಂದ ಕಂಪ್ಯೂಟರ್ಗೂ ಫೈಲ್ಗಳನ್ನು ಕಾಪಿ ಮಾಡಿ ಟ್ರಾನ್ಸ್ಫರ್ ಮಾಡಲಿಕ್ಕೆ ಸಾಧ್ಯ ಇದೆ.